ಮಹಾಮಾರಿ ಕೊರೋನಾಗೆ ಭಾರತ 2 ಲಸಿಕೆ ಜೊತೆಗೆ ಮತ್ತೊಂದು ಔಷಧವನ್ನ ಕಂಡುಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ರಕ್ಷಣಾ ಸಂಶೋಧನೆ ಸಂಸ್ಥೆ ಅಭಿವೃದ್ಧಿಪಡಿಸಿದಂತಹ ಕೊರೋನಾ ವಿರೋಧಿ ಔಷಧದ ತುರ್ತು ಬಳಕೆಗೆ ಈಗ ಅನುಮತಿ ಸಿಕ್ಕಿದೆ. ಈ ಔಷಧ ಪುಡಿ ರೂಪದಲ್ಲಿದ್ದು ಪ್ಯಾಕೆಟ್ಗಳಲ್ಲಿ ಬರುತ್ತೆ. ಇದನ್ನ ನೀರಲ್ಲಿ ಕರಗಿಸಿ ರೋಗಿಗಳು ಕುಡಿಬೇಕು. DRDO ಪ್ರಯೋಗಾಲಯ ಮತ್ತು ಹೈದರಾಬಾದ್ ಮೂಲದ ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್ ಈ ಕೊರೋನಾ ವಿರೋಧಿ ಔಷಧಿಯನ್ನು ತಯಾರಿಸಿದೆ. ಇದಕ್ಕೆ 2-deoxy-D-glucose 2DG ಅಂತ ಹೆಸರಿಡಲಾಗಿದೆ. ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಈ ಔಷಧಕ್ಕೆ ಅನುಮತಿಯನ್ನ ನೀಡಿದೆ. ಔಷಧದಲ್ಲಿ ಇರೋ ಅಣುವು ಆಸ್ಪತ್ರೆಗೆ ದಾಖಲಾದಂತಹ ರೋಗಿಗಳನ್ನ ವೇಗವಾಗಿ ಚೇತರಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೇನೇ ಪೂರಕ ಆಮ್ಲಜನಕದ ಅವಲಂಬನೆಯನ್ನ ಕಡಿಮೆ ಮಾಡುತ್ತೆ ಅಂತ ಕ್ಲಿನಿಕಲ್ ಪ್ರಯೋಗದ ಫಲಿತಾಂಶಗಳಲ್ಲಿ ದೃಢಪಟ್ಟಿದೆ. ಹೆಮ್ಮಾರಿ ವಿರುದ್ಧ ಹೋರಾಟಕ್ಕೆ ಮತ್ತೊಂದು ಅಸ್ತ್ರ ಈಗ ಸಿದ್ಧವಾಗಿದೆ. ಕೊರೋನಾ ವಿರುದ್ಧ ಹೊಸ ಔಷಧಿಯ ಪ್ರಯೋಗ ಯಶಸ್ವಿಯಾಗಿದೆ. ರಕ್ಷಣಾ ಮತ್ತು ಅಭಿವೃದ್ಧಿ ಸಂಸ್ಥೆ ಸಂಶೋಧಿಸಿದಂತಹ ಮೆಡಿಸಿನ್ ಇದು. 2DG ಹೊಸ ಔಷಧಿ ತುರ್ತು ಬಳಕೆಗೆ ಅನುಮತಿ ಸಿಕ್ಕಿದೆ. 2DG ಔಷಧಿ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಈ ಔಷಧಕ್ಕೆ ಅನುಮತಿಯನ್ನ ನೀಡಿದೆ. ಔಷಧದಲ್ಲಿ ಇರುವಂತಹ ಅಣುವು ಆಸ್ಪತ್ರೆಗೆ ದಾಖಲಾದಂತಹ ರೋಗಿಗಳನ್ನ ವೇಗವಾಗಿ ಚೇತರಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಪೂರಕ ಆಮ್ಲಜನಕದ ಅವಲಂಬನೆಯನ್ನ ಕಡಿಮೆ ಮಾಡುತ್ತೆ ಅನ್ನೋದು ಪ್ರೂವ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮಗೆ ಕೊಡ್ತಾರೆ DRDO ವಿಜ್ಞಾನಿಯಾದಂತಹ ಹಾಲ್ದೊಡ್ಡೇರಿ ಸುಧೀಂದ್ರ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಎಸ್ ಸರ್, ಈಗ ಮತ್ತೊಂದು ಅಸ್ತ್ರ ಸಿಕ್ಕಿದೆ ನಮಗೆ ಕೊರೋನಾ ವಿರುದ್ಧ ಹೋರಾಡೋದಕ್ಕೆ. ಈ ಮೆಡಿಸಿನ್ ಯಾವ ರೀತಿ ವರ್ಕ್ ಆಗುತ್ತೆ ಸರ್, ಇದರ ಬಗ್ಗೆ ವಿವರವಾಗಿ ಹೇಳೋದಾದ್ರೆ? ಈಗ ನಾನು ಇಲ್ಲಿ ಒಂದು ನಿಮಗೆ ಸ್ಪಷ್ಟೀಕರಣ ಕೊಡಬೇಕು. ನಮ್ಮ DRDO ಅಂತ ಒಂದು ಕೇಂದ್ರ ಸಂಸ್ಥೆನಲ್ಲಿ ಒಂದು 53 ಪ್ರಯೋಗಶಾಲೆ ಇದೆ ಇಡೀ ದೇಶದಲ್ಲಿ. ಪ್ರತಿಯೊಂದು ವಿಷಯ, ವಿಜ್ಞಾನದ ಮುಂಚೂಣಿ ವಿಷಯದಲ್ಲಿ ನಮ್ಮ DRDO ತನ್ನ ಸಂಶೋಧನೆಗಳನ್ನ ಕೈಗೊಳ್ಳುತ್ತೆ. ದೆಹಲಿಯಲ್ಲಿ ನಮಗೆ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಮೆಡಿಸಿನ್ ಅಂಡ್ ಅಲೈಡ್ ಸೈನ್ಸಸ್ ಅಂತ ಒಂದು ಲ್ಯಾಬೊರೇಟರಿ ಇದೆ. ಅದು 1956ರಲ್ಲಿ ಸ್ಥಾಪನೆ ಆದಂತ ಒಂದು ಪ್ರಯೋಗಶಾಲೆ. ಇಲ್ಲೇನು ಅಂತಂದ್ರೆ ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ, ಈ ಪರಮಾಣು ಅಸ್ತ್ರದಿಂದ ಏನಾದ್ರೂ ಅಪಘಾತಗಳಾದ್ರೆ ಅಥವಾ ಯಾವುದೇ ಒಂದು ಪರಮಾಣು ಸ್ಫೋಟ ಆದ್ರೆ ಆ ಸಂದರ್ಭದಲ್ಲಿ ಯಾವ ಯಾವ ಮುನ್ನೆಚ್ಚರಿಕೆಗಳನ್ನ ಕೈಗೊಳ್ಬೇಕು, ಅದಕ್ಕೆ ಪರಿಹಾರಗಳನ್ನೆಲ್ಲ ಯಾವ ರೀತಿ ಕಂಡುಕೊಳ್ಬೇಕು ಅನ್ನೋ ಕುರಿತು ಸಂಶೋಧನೆ ನಡೆಸುವಂತ ಈ ಒಂದು ಸಂಸ್ಥೆ ಇದು. ನಮ್ಮ DRDOದಲ್ಲಿ ಈಗ ಬಯೋಮೆಡಿಕಲ್ ಇಂಜಿನಿಯರಿಂಗ್ ವಿಷಯ ಕುರಿತಾದ ಒಂದು ವಿಶಿಷ್ಟವಾದ ಸಂಶೋಧನಾ ಕೇಂದ್ರ. ಈ ಸಂಸ್ಥೆ 2004ರಲ್ಲೇ ಈಗ ನೀವು ಹೇಳಿದ್ರಲ್ಲ 2DG ಅಂತ ಅಂದ್ಬಿಟ್ಟು ಈ ರಾಸಾಯನಿಕ ಸಂಯುಕ್ತವನ್ನ ಅಭಿವೃದ್ಧಿ ಪಡಿಸಿತ್ತು. 2004ರಲ್ಲೇ ಹೈದರಾಬಾದಿನ ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರಿಗೆ ಅದರ ತಂತ್ರಜ್ಞಾನದ ವರ್ಗಾವಣೆಯನ್ನ ಮಾಡಿದೆ. ಇದನ್ನ ಸಂಸ್ಕರಣೆ ಮಾಡಿದ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಈ ಕ್ಯಾನ್ಸರ್ ಕೋಶಗಳ ಒಂದು ವೃದ್ಧಿ ಆಗೋದನ್ನ ನಿಲ್ಲಿಸೋಕೆ ಉಪಯೋಗ ಆಗುವಂತ ಔಷಧ ಇದು. ಅಂದ್ರೆ ಈಗ ನಮ್ಮ ದೇಹದಲ್ಲಿ ಜೀವಕೋಶಗಳು ನಿಮ್ಗೆ ಗೊತ್ತು, ನಮ್ಮ ದೇಹದಲ್ಲಿ ನಾವು ಸೇವಿಸುವಂತ ಯಾವುದೇ ಒಂದು ಆಹಾರ ನಂತರ ಅದು ಗ್ಲುಕೋಸ್ ಆಗಿ ಪರಿವರ್ತನೆ ಆಗಿ ಅದು ಒಂದು ಹೈಡ್ರೋಜನ್ ಅಯಾನ್ ಆಗಿ ಪರಿವರ್ತನೆ ಆಗೋ ಕೊನೆಯ ಸಂದರ್ಭ ಗ್ಲೈಕೋಸಿಸ್ ಅಂತ ಏನ್ ಹೇಳ್ತೀವಿ, ಗ್ಲೈಕೋಲಿಸಿಸ್ ನಲ್ಲಿ ಆವಾಗ ಹೈಡ್ರೋಜನ್ ಅಯಾನ್ ಬಿಡುಗಡೆ ಆಗೋ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಶಕ್ತಿ ಉತ್ಪಾದನೆ ಆಗುತ್ತೆ. ಈ ಶಕ್ತಿಯೇ ನಮ್ಮ ದೇಹದ ಚಟುವಟಿಕೆಗಳಿಗೆ ಮುಖ್ಯವಾಗಿ ಬೇಕಾಗುವಂತ ಶಕ್ತಿ. ಈ ಶಕ್ತಿ ಉತ್ಪಾದನೆ ಆಗೋದನ್ನ ತಡೆಗಟ್ಟಿದ್ರೆ, ಅಂದ್ರೆ ಈ ಕ್ಯಾನ್ಸರ್ ಕೋಶಗಳಿಗೆ ಆ ಒಂದು ಈ ಶಕ್ತಿ ಸಿಗದೇ ಇದ್ದಾಗ ಕ್ಯಾನ್ಸರ್ ಕೋಶಗಳ ವೃದ್ಧಿ ಆಗೋದು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ರಾಸಾಯನಿಕ ಸಂಯುಕ್ತವನ್ನ ನಮ್ಮ DRDO ಲ್ಯಾಬೊರೇಟರಿ ಅದನ್ನ ಅಭಿವೃದ್ಧಿ ಪಡಿಸಿತ್ತು. ಅದರ ಬಗ್ಗೆ ಬಹಳಷ್ಟು ಪ್ರಯೋಗಗಳು ನಡೀತಾ ಇದೆ. ಈಗಲೂ ಕ್ಯಾನ್ಸರ್ ರೋಗಿಗಳ ಮೇಲೆ ಈ ಒಂದು ಔಷಧವನ್ನ ಪ್ರಯೋಗಿಸಬಹುದಾ ಅಂತ ಕೆಲಸಗಳು ನಡೀತಾ ಇದೆ. ಜೊತೆಗೆ ಈ ಹರ್ಪಿಸ್ ಅಂತ ನೀವು ಕೇಳಿರ್ಬೋದು, ಸರ್ಪಸುತ್ತು ಅಂತ ಹೇಳ್ತಾರೆ, ಅದು ಕೂಡ ಒಂದು ವೈರಸ್ ಮೂಲಕ ಹರಡುವಂತ ಒಂದು ಸೋಂಕು. ಇದನ್ನ ತಡೆಗಟ್ಟೋದಕ್ಕೂ ಕೂಡ ಇದೇ 2DG ಇದೆಯಲ್ಲ ಅದನ್ನ ಬಳಸುವಂತ ಪ್ರಯತ್ನಗಳು ನಡೀತಾ ಇದೆ, ಅದರ ಪರಿಶೀಲನೆ ನಡೀತಾ ಇದೆ. ಈಗ ನಮಗೆ ಮುಖ್ಯವಾದ ಒಂದು ತುರ್ತಿರೋದು COVID-19 ವೈರಸ್ ನ ಸೋಂಕು. ಈ ಸಂದರ್ಭದಲ್ಲಿ ಕೋವಿಡ್ ವೈರಸ್ ಇದೆಯಲ್ಲ ಅದರ ವೃದ್ಧಿ ಆಗೋದನ್ನ ತಡೆಗಟ್ಟೋದಿಕ್ಕೆ ಇದೇ ಸಂಯುಕ್ತವನ್ನ ಬಳಸಬಹುದಾ ಅನ್ನೋ ಒಂದು ಪರಿಶೀಲನೆ 65 ವರ್ಷದ ಮೇಲ್ಪಟ್ಟ ಸೋಂಕಿತರ ಮೇಲೆ ಒಂದಿಷ್ಟು ಪ್ರಯೋಗಗಳನ್ನ ಡಿಆರ್ಡಿಒ ಪ್ರಯೋಗಶಾಲೆ ನಡೆಸಿತ್ತು ಕೆಲವೊಂದು ಆಸ್ಪತ್ರೆಗಳ ಸಹಯೋಗದೊಂದಿಗೆ. ಈಗ ಅದನ್ನ ಎರಡನೇ ಹಂತದ ಪರಿಶೀಲನೆ ಕೂಡ ನಡೀತಾ ಇದೆ. ಅದಕ್ಕೋಸ್ಕರ ಈಗ ನಮ್ಮ ಡ್ರಗ್ ಕಂಟ್ರೋಲರ್ ಜನರಲ್ ಅವರ ಅನುಮತಿಯನ್ನು ಕೂಡ ಪಡೆಯಲಾಗಿದೆ. ಇದರ ಒಂದು ಅನುಕೂಲ ಏನು ಅಥವಾ ಏನು ಒಂದು ನಿರೀಕ್ಷೆ ಏನು ಅಂತಂದ್ರೆ, ಈ ಒಂದು ಸುಲಭವಾಗಿ ಒಬ್ಬ ಸೋಂಕಿತರು ಸೇವಿಸಬಹುದಾದ ಈ ರಾಸಾಯನಿಕ, ಅಂದ್ರೆ ನೀವು ಗ್ಲೂಕೋಸ್ ನೀರನ್ನ ಕುಡಿತೀರಲ್ಲ ಅದೇ ರೀತಿ ಈ ಪುಡಿಯನ್ನ ನೀರಿನಲ್ಲಿ ಬೆರೆಸಿ ಕುಡಿದಾಗ ಆ ಒಂದು ದೇಹದಲ್ಲಿ ಸೇರ್ಕೊಂಡ ಸಂದರ್ಭದಲ್ಲಿ ಜೀವಕೋಶದಿಂದ ಹೆಚ್ಚಿನ ಶಕ್ತಿ ಈ ಕೊರೋನಾ ವೈರಸ್ ಸೋಂಕಿತ ಜೀವಕೋಶಗಳಿಗೆ ತಲುಪೋದಿಲ್ಲ. ಹಾಗಾಗಿ ಅದು ಮತ್ತಷ್ಟು ವೃದ್ಧಿಯಾಗೋದಕ್ಕೆ ತಡೆಗಟ್ಟಬಹುದು ಅನ್ನೋದು ಮುಖ್ಯವಾದ ಉದ್ದೇಶ. ಇದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಓಕೆ, ಯಾವ ಹಂತದಲ್ಲಿ ಪೇಷಂಟ್ಗೆ ಈ ಒಂದು ಮೆಡಿಸಿನ್ ಅನ್ನ ಕೊಡ್ತಾರೆ ಡಾಕ್ಟರ್? ಯಾಕಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಈ ಒಂದು ಮೆಡಿಸಿನ್ ತುಂಬಾ ಉಪಯೋಗಕಾರಿ ಅಂತ ಅಂದಾಗ ಪೇಷಂಟ್ ಆ ಕ್ರಿಟಿಕಲ್ ಕಂಡೀಷನ್ ಹೋಗೋದಕ್ಕಿಂತ ಮೊದಲಿಂದಲೇ ಅದನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ, ಅಂದ್ರೆ ಮುಂದೆ ಕ್ರಿಟಿಕಲ್ ಕಂಡೀಷನ್ ಆಗಬಾರ್ದು ಅಂತ. ಸೊ ಆ ತರದ ಇಂಟೇಕ್ ಏನಾದ್ರೂ ಸಾಧ್ಯನಾ? ಇಲ್ಲ, ಇದು ವೈದ್ಯರ ಸಲಹೆ ಇಲ್ಲದೆ ಅಥವಾ ಆಸ್ಪತ್ರೆಯ ಒಂದು ನಿಯಂತ್ರಿತ ವಾತಾವರಣ ಇಲ್ಲದೇನೆ ಯಾವುದೇ ಒಬ್ಬ ಸೋಂಕಿತರು ನೇರವಾಗಿ ತಗೊಂಡಂತ ಔಷಧ ಅಲ್ಲ ಇದು. ಇದು ಈ ಕೊರೋನಾ ಸೋಂಕಿಗೆ ನೇರವಾದ ಔಷಧಗಳು ಈಗಲೂ ಇನ್ನೂ ಯಾವುದು ಆವಿಷ್ಕಾರ ಆಗಿಲ್ಲ. ಆದ್ರೆ ಕೊರೋನಾ ಸೋಂಕನ್ನ ತಡೆಗಟ್ಟುವ ಹಾಗೆ, ಆ ಕೊರೋನಾ ವೈರಸ್ ಮತ್ತಷ್ಟು ವೃದ್ಧಿ ಆಗದ ತಡೆಗಟ್ಟೋದಕ್ಕೆ ಬೇಕಾದಷ್ಟು ಈಗಾಗಲೇ ನೀವು ರೆಮ್ಡೆಸಿವಿರ್ ಇರ್ಬೋದು, ಅಥವಾ ಬೇರೆ ಬೇರೆ HCQ ಇರ್ಬೋದು, ಅಥವಾ ಕೆಲವು ಸ್ಟಿರಾಯ್ಡ್ಗಳಿರ್ಬೋದು, ಅದನ್ನೆಲ್ಲ ಈಗಾಗಲೇ ಬಳಸ್ತಾ ಇದ್ದಾರೆ ವೈದ್ಯರು ಬೇರೆ ಬೇರೆ ಹಂತದಲ್ಲಿ. ಅದೇ ರೀತಿಯ ಮತ್ತೊಂದು ಔಷಧ ಅಂತ ಇದನ್ನ ನಾವು ಪರಿಗಣಿಸಬಹುದೇ ಹೊರತು, ಈಗ ಯಾವುದೇ ಸೋಂಕಿತರು ನೇರವಾಗಿ ಅಂಗಡಿಯಲ್ಲಿ ಅದನ್ನ ಖರೀದಿ ಮಾಡಿ ಬಳಸೋದಕ್ಕೆ ಅಥವಾ ಕೊರೋನಾ ಸೋಂಕನ್ನ ಕಡಿಮೆ ಮಾಡ್ಕೊಳ್ಳೋಕೆ ಬಳಸುವಂತ ಔಷಧ ಅಲ್ಲ ಇದು. ಅಂದ್ರೆ ಇದಿನ್ನು ಪರಿಪೂರ್ಣವಾಗಿ ಈ ಒಂದು ಕೊರೋನಾ ಸೋಂಕಿಗೆ ಒಂದು ಔಷಧ ಅಂತ ಗುರುತಿಸಲಾಗಿಲ್ಲ. ಅದು ಒಂದು ಕೊರೋನಾ ಸೋಂಕನ್ನ ತಡೆಗಟ್ಟೋದಕ್ಕೆ, ಅದರ ಪ್ರಸರಣೆಯನ್ನ ಕಡಿಮೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುವಂತ ಒಂದು ಔಷಧ. ಅದರ ಒಂದು ಇದು ನಡೀತಾ ಇದೆ, ಈಗ ಪರಿಶೀಲನಾ ಹಂತದಲ್ಲಿರುವಂತ ಒಂದು ಔಷಧ ಇದೆ. ಓಕೆ, ಪೇಷಂಟ್ ಯಾವ ಸ್ಟೇಜ್ ಅಲ್ಲಿ ಇರಬೇಕಾದ್ರೆ ಈ ಮೆಡಿಸಿನ್ ಅನ್ನ ಕೊಡ್ಲಾಗತ್ತೆ ಡಾಕ್ಟರ್? ಮನುಷ್ಯನ ದೇಹದಲ್ಲಿ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರೋ ಪೇಷಂಟ್ ಅದನ್ನ ದೇಹದ ಮೇಲೆ ಯಾವ ರೀತಿ ವರ್ಕ್ ಆಗುತ್ತೆ? ಅಲ್ಲಲ್ಲ, ಈಗ ಒಂದು ನಮ್ಮ ಈ COVID-19 ಎರಡನೇ ಅಲೆಯಲ್ಲಿ ಒಂದು ತುರ್ತು ಪರಿಸ್ಥಿತಿ ಎದುರಾಗಿರೋದು ಏನು ಅಂತಂದ್ರೆ, ಈಗ ಆಕ್ಸಿಜನ್ ಲಭ್ಯತೆ ಇಲ್ದಿರೋದು, ಉಸಿರಾಟದ ತೊಂದರೆಗೆ ಸಿಲುಕಿಕೊಂಡಿರುವಂತ ರೋಗಿ ಆಕ್ಸಿಜನ್ಗಾಗಿ ಹಪಹಪಿಸ್ತಾ ಇರೋದನ್ನ ನಾವು ಕಾಣ್ತಾ ಇದೀವಿ ಎಲ್ಲಾ ಕಡೆ. ಆ ಒಂದು ಸ್ಥಿತಿಗೆ ಹೋಗದೆ ಇರೋಕೆ ಅನುಕೂಲ ಮಾಡಿಕೊಡುವಂತ ಔಷಧಿ ಇದು. ಅಂದ್ರೆ ಆಕ್ಸಿಜನ್ಗೆ ತೀರಾ ಹಪಹಪಿಸುವಂತ ಸ್ಥಿತಿ ಬರಕ್ ಮೊದಲು ಈ ಔಷಧವನ್ನ ಬಳಸುವಂತ ಒಂದು ಪರಿಶೀಲನೆ ನಡೀತಾ ಇದೆ ಈಗ. ಈಗಲೇ ಅದನ್ನ ಇಂಥ ಸಂದರ್ಭದಲ್ಲಿ ಇಂಥ ಕಡೆನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಶ್ಚಿತವಾದ ಇದು ಬಂದಿಲ್ಲ, ಸಿಕ್ಕಿಲ್ಲ ಮಾಹಿತಿ. ಓಕೆ, ಇನ್ನು ಕ್ಲಿನಿಕಲ್ ಟ್ರಯಲ್ ಅಲ್ಲೂ ಕೂಡ ಗೊತ್ತಾಗಿರುವಂಥದ್ದು ಅಂದರೆ, ಇತರೆ ಔಷಧಿಗಳನ್ನ ತಗೊಂಡು ಪೇಷಂಟ್ ಚೇತರಿಸ್ಕೊಳ್ಳೋದಕ್ಕಿಂತ 2.5 ದಿನ ಮೊದಲು ಈ ಮೆಡಿಸಿನ್ ಅನ್ನ ತಗೊಂಡವರು ಚೇತರಿಸ್ಕೊಂಡಿದ್ದಾರೆ ಅಂತ. ಸೊ ಅಷ್ಟು ಫಾಸ್ಟ್ ಆಗಿ ಚೇತರಿಕೆ ಆಗುತ್ತೆ ಹಾಗಾದ್ರೆ? ಅಲ್ಲಲ್ಲ, ಅದ್ರ ಏನಾಗಿದೆ ಅಂದ್ರೆ, ಇದೆಲ್ಲ ಒಂದು ನಿಯಮಿತ ಸಂಖ್ಯೆಯ ಸೋಂಕಿತರ ಮೇಲೆ ನಡೆಸಿರುವಂತ ಪ್ರಯೋಗ. ಅಂದ್ರೆ ಒಂದು 100 ಜನ ಅಥವಾ 50 ಜನ ಅಥವಾ ಒಂದು ನಿರ್ದಿಷ್ಟವಾದ ವಯಸ್ಸಿನವ್ರ ಬಗ್ಗೆ ನಡೆಸಿರುವಂತ ಪ್ರಯೋಗಗಳಲ್ಲಿ ಈ ಒಂದು ಈ ತುಲನಾತ್ಮಕವಾಗಿ ವಿಶ್ಲೇಷಣೆ ನಡೆದಿರೋದು. ಇದು ಇನ್ನೂ ಸಹಸ್ರ ಸಂಖ್ಯೆಯ ಸೋಂಕಿತರ ಮೇಲೆ ಪ್ರಯೋಗಗಳನ್ನು ನಡೆದು ಆವಾಗ ಸಿಗುವಂತ ಮಾಹಿತಿ ಮೇಲೆ ಒಂದು ಒಟ್ಟಾರೆ ಗ್ರಹಿಕೆಯನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಈಗ ಸಿಕ್ಕಿರುವಂತದ್ದು ಅತ್ಯಲ್ಪ ಕಡಿಮೆ ಅಂತ ಅವಧಿಯಲ್ಲಿ ಸಿಕ್ಕಿರುವಂತದ್ದು, ಕಡಿಮೆ ಜನರ ಮೇಲೆ ನಡೆಸಿರುವಂತ ಪ್ರಯೋಗದಲ್ಲಿ ಸಿಕ್ಕಿರುವಂತ ಮಾಹಿತಿ ಅದು ಅನುಕೂಲಕರವಾಗಿದೆ ಮತ್ತು ಫೇವರಬಲ್ ಆಗಿದೆ ಅನ್ನೋ ಒಂದು ಅಂಶನೂ ಈಗ ಗೊತ್ತಾಗಿದೆ. ಓಕೆ, ಈಗ ಕೊರೋನಾ ಮೊದಲ ವೇವ್ ಅಲ್ಲಿ ವಯಸ್ಸಾದಂಥವ್ರಿಗೆ ಬಹಳ ದೊಡ್ಡ ಥ್ರೆಟ್ ಇತ್ತು. ಈಗ ಯಂಗ್ಸ್ಟರ್ಗೂ ಕೂಡ ಥ್ರೆಟ್ ಇದೆ, ಅದ್ರ ಜೊತೆಗೆ ವಯಸ್ಸಾದವ್ರಿಗೂ ಕೂಡ ಇನ್ನೂ ಜಾಸ್ತಿ ಥ್ರೆಟ್ ಇದೆ. ಹಾಗಾಗಿ ಒಂದು ವಯಸ್ಸು ದಾಟಿದ ಮೇಲೆ 60 ವರ್ಷ 65 ವರ್ಷ ಮೇಲ್ಪಟ್ಟವ್ರಿಗೂ ಈ ಮೆಡಿಸಿನ್ ಅನ್ನ ಕೊಡ್ಬೋದಾ? ಹೆಲ್ತ್ ಕಾಂಪ್ಲಿಕೇಶನ್ಗಳು ಇರುತ್ತೆ, ಕೆಲವೊಂದು ಅಡಿಷನಲ್ ಹೆಲ್ತ್ ಕಾಂಪ್ಲಿಕೇಶನ್, ಸೊ ಅವರಿಗೂ ಕೂಡ ಈ ಮೆಡಿಸಿನ್ ನೋ ಪ್ರಾಬ್ಲಮ್ ಹಾಗಾದ್ರೆ? ಅಲ್ಲಲ್ಲ, ಖಂಡಿತವಾಗಿ ಇದನ್ನ ಈಗ 65 ವರ್ಷದ ಮೇಲ್ನವರಿಗೆ ಇದನ್ನ ಪ್ರಯೋಗ ಮಾಡಿ ನೋಡಿರೋದು ಈಗ ಇದುವರೆಗಿನ ಪ್ರಯೋಗಗಳು. ಈಗ ನಂತರ ದಿನಗಳಲ್ಲಿ ವಿಸ್ತೃತವಾಗಿ ಬೇರೆ ಬೇರೆ ವಯಸ್ಸಿನವರಿಗೆ ಬೇರೆ ಬೇರೆ कोमार्बिडिटीज मेलू कूड़ा इदे औषधवन्न प्रयोग माडि नोड्तारे। इदक्किन्नु समय बेकु, अदु पूर्ति इदोंदु परिणामकारी औषध अंत गुर्तिसोके ಆಗಬೇಕು ಅಂತಂದ್ರೆ ಇನ್ನು ಸ್ವಲ್ಪ ಸಮಯ ಬೇಕು। ಸತ್ಯದ ಒಂದು ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಬಹುದಾ ಅನ್ನೋದು ಅಂದ್ರೆ ಆಕ್ಸಿಜನ್ ಗೆ ಬೇಕೇ ಬೇಕು ಅನ್ನೋ ಒಂದು ಹಂತ ತಲುಪೋ ಮೊದಲು ಇದನ್ನ ಪ್ರಯೋಗಿಸಿದ್ರೆ ಆಕ್ಸಿಜನ್ ಡಿಮ್ಯಾಂಡ್ ಕಡಿಮೆ ಆಗಬಹುದು, ಆಕ್ಸಿಜನ್ ಮೇಲೆ ಅವಲಂಬನೆ ಕಡಿಮೆ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ। ಓಕೆ, ಈಗಾಗಲೇ ಈ ಮೆಡಿಸಿನ್ ಕೊಡಲಾಗ್ತಾ ಇದೆಯಾ ರೋಗಿಗಳಿಗೆ? ಕೊಡ್ತಾ ಇದ್ದಾರೆ ಕೆಲವೊಂದು ಆಸ್ಪತ್ರೆಗಳಲ್ಲಿ। ಈ ಒಂದು ಡಿಆರ್ಡಿಒ ಮತ್ತೆ ಕೆಲವು ಆಸ್ಪತ್ರೆಗಳ ನಡುವೆ ಒಂದು ಒಡಂಬಡಿಕೆ ಇದೆ, ಹಾಗಾಗಿ ಒಂದು ನಿಯಂತ್ರಿತ ಇದು ಪ್ರಯೋಗ ನಡೀತಾ ಇದೆ। ಇವರ ಡ್ರಗ್ ಕಂಟ್ರೋಲರ್ ಆಫ್ ಇಂಡಿಯಾ ಅನುಮತಿ ಮೇರೆಗೆ ಇದು ನಡೀತಾ ಇದೆ, ಇದು ಕ್ಲಿನಿಕಲ್ ಟ್ರಯಲ್ ಸ್ಟೇಜ್ ಇದೆ। ಓಕೆ, ಇನ್ನು ಈಗ ಆಕ್ಸಿಜನ್ ನ ಹಾಹಾಕಾರ ನಡೀತಾ ಇದೆ, ಎಲ್ಲಾ ಕಡೆ ಆಕ್ಸಿಜನ್ ನ ಕೊರತೆ ಆಗ್ತಾ ಇದೆ। ಬಟ್ ಈ ಮೆಡಿಸಿನ್ ನ ತಗೊಳ್ಳೋದ್ರಿಂದ ಈ ಆಮ್ಲಜನಕದ ಮೇಲೆ ಅವಲಂಬನೆ ಆಗೋದನ್ನ ಕಡಿಮೆ ಮಾಡಬಹುದು ಅಂತ ಅಂದಾಗ ಇದರ ಬಳಕೆ ಕೂಡ ಜಾಸ್ತಿ ಆಗುತ್ತೆ, ಹಾಗಾಗಿ ಉತ್ಪಾದನೆ ವಿಚಾರದಲ್ಲಿ ಹೇಳೋದಾದ್ರೆ ಡಾಕ್ಟರ್? ಹೌದು ಹೌದು, ಖಂಡಿತವಾಗೂ। ಆಮೇಲೆ ಈಗ ಕೆಲವೊಂದು ಬೇರೆ ಬೇರೆ ಈಗ ಆಕ್ಸಿಜನ್ ನ ಲಭ್ಯತೆ ಕೂಡ ಹೆಚ್ಚಾಗ್ತಾ ಇದೆ। ನಮ್ಮ ಡಿಆರ್ಡಿಒ ಪ್ರಯೋಗಶಾಲೆನೇ ಈಗ ಇದು ವಿಮಾನಕ್ಕೆ ಬಳಸಿರೋ ತಂತ್ರಜ್ಞಾನದಿಂದ ನೀವು ಸ್ಥಳದಲ್ಲೇ ಆಮ್ಲಜನಕ ಉತ್ಪಾದನೆ ಮಾಡುವಂತ ವ್ಯವಸ್ಥೆನ ಬಹಳಷ್ಟು ಆಸ್ಪತ್ರೆಗಳಲ್ಲಿ ಅದನ್ನ ನಿಯೋಜನೆ ಮಾಡ್ತಾ ಇದೆ। ದೆಹಲಿಯಲ್ಲಿ ಕೂಡ, ಆಮೇಲೆ ಬೆಳಗಾವಿ ಮತ್ತು ಬೆಂಗಳೂರಿನಲ್ಲಿ ಕೂಡ ಇಂತ ಒಂದು ವ್ಯವಸ್ಥೆಗಳು ಸದ್ಯದಲ್ಲೇ ಆಗ್ತಾ ಇದೆ। ಅದರಿಂದ ಆಮ್ಲಜನಕದ ಕೊರತೆ ಕ್ರಮೇಣ ನೀಗತ್ತೆ, ಹಾಗೆ ಜನರ ಆರೋಗ್ಯ ಕೂಡ ಸುಧಾರಿಸುತ್ತೆ, ಆವಾಗ ಆಮ್ಲಜನಕದ ಹಾಹಾಕಾರ ಕಡಿಮೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ। ಓಕೆ, ಈಗ ಈ ಔಷಧದ ಬಳಕೆ ಜಾಸ್ತಿ ಆಗ್ತಾ ಹೋದಾಗೆ ಪೂರೈಕೆನೂ ಕೂಡ ಅದೇ ಪ್ರಮಾಣದಲ್ಲಿ ಆಗಬೇಕು, ಪೂರೈಕೆ ಆಗಬೇಕು ಅಂದ್ರೆ ಉತ್ಪಾದನೆ ಕಡೆ ಕೂಡ ಗಮನ ಕೊಡಬೇಕು, ಹಾಗಾಗಿ ಬಹಳ ಸುಲಭವಾಗಿ ಉತ್ಪಾದನೆ ಆಗುತ್ತೆ ಇದು ಭಾರತದಲ್ಲಿ ಹಾಗಾದ್ರೆ? ಅಲ್ಲ, ಖಂಡಿತ ಆಗತ್ತೆ। ಇದೇನಂದ್ರೆ 2004 ಇದರ ತಂತ್ರಜ್ಞಾನವನ್ನ ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರಿಗೆ ಡಿಆರ್ಡಿಒ ವರ್ಗಾವಣೆ ಮಾಡಿದೆ, ಹಾಗಾಗಿ ತಂತ್ರಜ್ಞಾನ ವರ್ಗಾವಣೆ ಬಗ್ಗೆ ಸಮಸ್ಯೆ ಏನಿಲ್ಲ। ಅದನ್ನ ಉತ್ಪಾದನೆ ಮಾಡೋಕೆ ಬೇಕಾಗಿರುವಂತ ಮೂಲ ದ್ರವ್ಯ ಕೂಡ ನಮ್ಮ ದೇಶದಲ್ಲೇ ಲಭ್ಯ ಇದೆ, ಹಾಗಾಗಿ ಇದು ಒಂದು ಸರ್ತಿ ಅನುಮತಿ ಸಿಕ್ಕಿ ಇದರ ಪರಿಣಾಮಕಾರಿ ಔಷಧ ಅಂತ ಪರಿಗಣನೆ ನಂತರ ಖಂಡಿತವಾಗೂ ನಮ್ಮ ದೇಶದಲ್ಲೇ ಇದನ್ನ ಉತ್ಪಾದನೆ ಮಾಡೋಕೆ ಯಾವ ತೊಂದರೆನೂ ಇಲ್ಲ, ಹಾಗೆ ಎಲ್ಲಾ ರೋಗಿಗಳಿಗೂ ಇದನ್ನ ಸಿಗುವಂತ ಮಾಡೋಕ್ಕೂ ಏನು ತೊಂದರೆ ಆಗೋದಿಲ್ಲ। ಓಕೆ ಸರ್, ಇದು ಟ್ಯಾಬ್ಲೆಟ್ ಅಲ್ಲ, ಇಂಜೆಕ್ಷನ್ ಅಲ್ಲ, ಪೌಡರ್ ರೂಪದಲ್ಲಿರುತ್ತೆ, ಸೊ ಯಾವ ರೀತಿ? ಹೌದು, ಅದು ಪೌಡರ್ ರೂಪದಲ್ಲಿ ನೀರಿನ ಜೊತೆ ಬೆರೆಸಿ ಕುಡಿಯುವಂತ ಔಷಧ ಆಗುತ್ತೆ, ತುಂಬಾ ಸುಲಭವಾಗಿ ಆಗುವಂತ ಔಷಧ। ಒಂದು ನೀವು ಗ್ಲೂಕೋಸ್ ಅಂತ ಏನ್ ಹೇಳ್ತೀರಾ ಅದೇ ರೀತಿ ಗ್ಲೂಕೋಸ್ ಮಾಲಿಕ್ಯೂಲ್ ಇದೆ। ಓಕೆ, ಎಲ್ಲೆಲ್ಲಿ ಇದು ಉಪಯೋಗ ಆಗ್ತಾ ಇದೆ ಇವಾಗ, ಅಂದ್ರೆ ನಮ್ಮ ರಾಜ್ಯದಲ್ಲಿ ಅಥವಾ ರಾಜ್ಯದಿಂದ ಹೊರಗಡೆ ಕೂಡ ಎಲ್ಲೆಲ್ಲಿ ಉಪಯೋಗ ಆಗ್ತಾ? ಅಲ್ಲ, ನಮ್ಮ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ನನಗೆ ವಿವರಣೆ, ಆದ್ರೆ ಈಗ ಈ ಪ್ರಯೋಗಕ್ಕೆ ಅನುಮತಿ ಕೊಟ್ಟಿದೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾದವರು। ಅದು ಹೈದರಾಬಾದಿನ ಒಂದೆರಡು ಆಸ್ಪತ್ರೆ, ಬೇರೆ ಬೇರೆ ಕಡೆ ಕೆಲವು ಆಸ್ಪತ್ರೆಗಳಲ್ಲಿ ಇದರ ನಿಯಂತ್ರಿತ ಒಂದು ಪರಿಶೀಲನೆ ನಡೀತಾ ಇದೆ। ಓಕೆ, ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಬಹಳಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ, ಥ್ಯಾಂಕ್ ಯು ಸರ್। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।